ಯಡಿಯೂರು ಶ್ರೀ ಶಿದ್ದಲಿಂಗೇಶ್ವರರು ಐಕ್ಯರಾಗುವ ಮುನ್ನ ನೆಲೆಸಿದ್ದ ಕ್ಷೇತ್ರವೇ ಶ್ರೀ ಗವಿಮಠ. ಶ್ರೀ ಗವಿಮಠದ 9ನೇ ವಾರ್ಷಿಕೋತ್ಸವ ಸಮಾರಂಭ ಇತ್ತೀಚೆಗೆ ನಡೆಯಿತು. ಈ ಸಂದರ್ಭದಲ್ಲಿ ಅವನ ಹೋಮಾದಿ ಪೂಜನೆ ಜಪಗಳು ನೆರವೇರಿದವು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಶಿಂಷಾ ನದಿಯ ದಂಡೆಯ ಮೇಲಿದೆ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಕ್ಷೇತ್ರ. ಹದಿನೈದನೇ ಶತಮಾನದ ವಚನಕಾರ ಮಹಾಸಂತ ಸಿದ್ದಲಿಂಗೇಶ್ವರರು ಜೀವಂತ ಸಮಾಧಿಯಾದ ಕ್ಷೇತ್ರವಿದು. ಕಾಶಿ, ಬದ್ರಿನಾಥ, ಕೇದಾರನಾಥ, ಅರುಣಾಚಲ ಮುಂತಾದ ಭಾಗಗಳಲ್ಲಿ ಸಂಚರಿಸಿ ಜನರಲ್ಲಿ ಧಾರ್ಮಿಕ ಶ್ರದ್ಧೆ ಮೂಡಿಸಿ ಸಿದ್ದಲಿಂಗೇಶ್ವರರು ಜೀವಂತ ಸಮಾಧಿಯಾಗುವ ಮುನ್ನ ತಪಸ್ಸು ಮಾಡಿದ ಪುಣ್ಯಕ್ಷೇತ್ರ ಶ್ರೀ ಗವಿಮಠ. ಇದು ಗವಿಮಠ ಕ್ಷೇತ್ರವು ಯಡಿಯೂರು ಸಿದ್ದಲಿಂಗೇಶ್ವರ ದೇವಾಲಯದ ಹಿಂಭಾಗದ ಮಾರ್ಕೋನಹಳ್ಳಿ ಜಲಾಶಯದ ಹಿನ್ನೀರಿನಲ್ಲಿದೆ. ಇತ್ತೀಚೆಗೆ ಕ್ಷೇತ್ರದ ಪ್ರಧಾನ ಆಗಮಿಕರಾದ ವೈ ಟಿ ಪರಮೇಶ್ವರ್ ಹಾಗೂ ಪರಮೇಶ್ವರ ಶಾಸ್ತ್ರಿಗಳ ನೇತೃತ್ವದಲ್ಲಿ ಕರೋನಾ ಹೆಮ್ಮಾರಿ ವಿಶ್ವದೆಲ್ಲೆಡೆಯಿಂದ ತೊಲಗಲಿ, ಜನರಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಹವನ, ಹೋಮ, ಜಪತಪಗಳನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಪರ್ಜನ್ಯ ಜಪ ಮಾಡಲಾಯಿತು. ನಂತರ ತುಂತುರು ಮಳೆಯಾಯಿತು. ಶ್ರೀ ಗವಿಮಠ ಕ್ಷೇತ್ರ ಸಂರಕ್ಷಣಾ ಸಮಿತಿಯ ವೈ ಎ ಲಕ್ಕಾನಾಯಕ್ ಮಾತನಾಡಿ, ಮಲೆ ಮಹದೇಶ್ವರ, ಕೂಡಲ ಸಂಗಮ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿದಂತೆ ಸರ್ಕಾರ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಪ್ರವಾಸಿ ತಾಣವನ್ನಾಗಿ ಮಾಡಿ ದೋಣಿ ವಿಹಾರ, ಧ್ಯಾನ ಮಂದಿರಗಳನ್ನು ನಿರ್ಮಿಸಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡಿದರು. ಈ ಗವಿಮಠಕ್ಕೆ ಸುರಂಗ ಮಾರ್ಗ ಕೆ ಆರ್ ಪೇಟೆ ತಾಲೂಕು ಗವಿಸಿದ್ದಲಿಂಗೇಶ್ವರ ಗುಹೆಯಿಂದ ಸುರಂಗ ಮಾರ್ಗ ಸಂಪರ್ಕ ಇದೆ ಅಂತ ಹೇಳ್ತಾರೆ. ಕಾಲ್ತಿಯಿಂದ ಇಲ್ಲಿ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿಂದ ಶಿವಗಂಗೆ ಮತ್ತು ಸಿದ್ಧಗಂಗೆಗೆ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ. ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ತಪಸ್ ಮಾಡುತ್ತಿದ್ದಾಗ ಮಿಂಚು ಗುಡ್ಗು ಸಿಡ್ಲು ಅವ್ರಿಗೆ ತಾಗ್ಲಿಕ್ಕೆ ಬಂದು ತಾಗಕ್ಕಾಗದೆ ಪ್ರದಕ್ಷಿಣೆ ಮಾಡಿ ಭೂಮಿ ಬಕ್ಕಿ ಅಲ್ಲಿ ಸುರಂಗ ಆಯಿತು ಅಂತ ಐತಿಹ್ಯ ಹೇಳ್ತಾ ಇದೆ. ಅದರಂತೆ ಇಲ್ಲಿ ನೀರಿನಲ್ಲಿ ಮುಳುಗಡೆ ಆಗಿದೆ ದೇವಸ್ಥಾನ ಮತ್ತು ಗುಹೆ ಎಲ್ಲ. ನಮ್ಮ ಒಂದು ಸಂಕಲ್ಪ ಏನು ಅಂತ ಅಂದರೆ, ಕೂಡಲ ಸಂಗಮದಲ್ಲಿ ಏನು ಜಯಜ್ ಪಟೇಲರ ಕಾಲ ಸನ್ಮಾನ್ಯ ಶ್ರೀ ಜಯಜ್ ಪಟೇಲರ ಕಾಲದಲ್ಲಿ ಕೂಡಲ ಸಂಗಮ ದೇವಿ ಕೃಷ್ಣಾ ನದಿಯಲ್ಲಿ ಮುಳುಗಡೆ ಆದಾಗ ಸಂರಕ್ಷಿಸಿದಾರೋ ಆ ರೀತಿ ಇದನ್ನು ಸಹ ಸಂರಕ್ಷಿಸಬೇಕು. ಮತ್ತು ಕೆ ಆರ್ ಪೇಟೆದಲ್ಲೂ ಅಂಬಿಗರಳ್ಳಿ ಹತ್ರ ಶ್ರೀ ಮಲೆ ಮಹದೇಶ್ವರರು ಮೊಟ್ಟ ಮೊದಲನೇ ಬಾರಿ ಕರ್ನಾಟಕ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಅಂಬಿಗರಳ್ಳಿಗೆ ಬಂದಂತೆ ಅಲ್ಲಿ ಹೇಗೆ ಮಹದೇಶ್ವರ ಜಯಂತಿ ಮತ್ತು ಅಭಿವೃದ್ಧಿ ಮಾಡಿದಾರ ಸರ್ಕಾರದ ವತಿಯಿಂದ ಆ ರೀತಿ ಇಲ್ಲೂ ಸಹ ಮಾಡಬೇಕು ಅಂತ ನಾವು ಬಹಳ ಗ್ರಾಮಸ್ಥರು ಮತ್ತು ಇಲ್ಲಿ ಎಲ್ಲ ಭಕ್ತಾದಿಗಳು ಕಳಕಳಿಯಿಂದ ನಾವು ಮನವಿ ಮಾಡ್ಕೊಂಡಿದ್ದೀವಿ ಸರ್ಕಾರನ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ.
ಇಲ್ಲಿ ವಿಫಲವಾದಂಥ ಯಡಿಯೂರು ಸಿದ್ದಲಿಂಗೇಶ್ವರ ಸನ್ನಿಧಿಯಲ್ಲಿ ವಿಫಲವಾದಂಥ ಅವಕಾಶಗಳಿದೆ ಪ್ರವಾಸೋದ್ಯಮಕ್ಕೆ. ಮತ್ತು ಇದು ಧ್ಯಾನ ಮಂದಿರ ಧ್ಯಾನಾಸಕ್ತಿಗೆ ಮತ್ತು ಬೋಟಿಂಗ್ ವ್ಯವಸ್ಥೆಗೆ ಮತ್ತು ಶಿಂಶಾ ನದಿ ದಡದಲ್ಲಿರೋದ್ರಿಂದ ಏನೆಲ್ಲ ನಾವು ಆಧ್ಯಾತ್ಮಿಕ ಚಿಂತನೆ ಮಾಡುವಂತ ಇಲ್ಲಿ ಬಹಳ ಅವಕಾಶ ಇದೆ. ಸಾಧು ಸಂತರೆಲ್ಲ ಬೇಕಾದ ಇಲ್ಲಿ ನೆಲೆಗೊಳ್ಬೋದು. ಈ ಸಂಕಲ್ಪಕ್ಕೋಸ್ಕರನೇ ನಾವು ಗವಿಮಠ ಸುರಂಗ ಮಾರ್ಗ ಇರತಕ್ಕಂಥ ಗವಿಮಠ ಮತ್ತು ಸಿದ್ದಲಿಂಗೇಶ್ವರ ನೆಲೆಸಿದ್ದಂಥ ಈ ನೀರಿನಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ದೇವಸ್ಥಾನನ ಸಂರಕ್ಷಿಸಿ ಇದನ್ನ ಕಾಪಾಡಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಆ ಒಂದು ಇದರಿಂದನೇ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಕಳೆದ 9-8 ವರ್ಷದಿಂದ ನಾವು ವೈಭವೋಪೇತವಾಗಿ ಮಾಡಿಕೊಂಡು ಈ ಪೂಜಾ ಪುನಸ್ಕಾರ ಪರ್ಜನ್ಯ ಜಪ ಮಳೆ ಬೆಳೆಗಾಗಿ ಮತ್ತು ಶಿಂಶಾ ನದಿ ತುಂಬಕ್ಕೋಸ್ಕರ ಮಾರ್ಕನಹಳ್ಳಿ ಜಲಾಶಯ ಭರ್ತಿಯಾಗಕ್ಕೋಸ್ಕರ ಪರ್ಜನ್ಯ ಜಪ ಮಾಡಿಕೊಂಡು ರುದ್ರಾಭಿಷೇಕ ಹವನಹೋಮ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಕಳೆದ 1920 ಮತ್ತು ಈಗ ಆಲ್ರೆಡಿ 21 ಕೋವಿಡ್ ಸಂಕಟ ಜಾಸ್ತಿ ಇರೋದ್ರಿಂದ ನಾವು ಬಹಳ ಸಾಂಕೇತಿಕವಾಗಿ ಸಿಂಪಲ್ ಆಗಿ ಮಾಡ್ಕೊಂಡು ಬರಬೇಕು ಅಂತ ನಮ್ಮ ಸ್ನೇಹಿತರುಗಳು ಎಲ್ಲರೂ ಸಹ ನಾವು ತೀರ್ಮಾನ ತಗೊಂಡಿದ್ವಿ. ಅದರಿಂದ ನಾವು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡದಲ್ಲೇ ಬರೀ ಸಾಂಕೇತಿಕವಾಗಿ ಈ ಸಾರಿ ನಾವು ಈ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದೀವಿ. ಇದು ಸರ್ಕಾರದ ಗಮನಕ್ಕೆ ಬಂದರೆ ಅಭಿವೃದ್ಧಿ ಮಾಡಿಸಿದ್ರೆ ಬಹಳ ಅನುಕೂಲ ಆಗ್ತದೆ ಅಂತ ನಾನು ಕಳಕಳಿ ಮಾಡ್ಕೊಳ್ತಾ ಇದ್ದೀನಿ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವೀರಗಾಸೆ ಕಲಾವಿದ ಹೊಸಳಯ್ಯ ಕ್ಷೇತ್ರದ ಮಹಿಮೆಯನ್ನು ವಿವರಿಸಿದರು. ಆಗ ಸಿದ್ದಲಿಂಗೇಶ್ವರರು ಕಗ್ಗೆರೆ ಕ್ಷೇತ್ರದಿಂದ 12 ವರ್ಷ ತಪಸ್ಸನ್ನು ಮುಗಿಸಿಕೊಂಡು ಎಡೆಯೂರಿನ ಕ್ಷೇತ್ರಕ್ಕೆ ಬಂದರು. ಆದರೆ ಎಡೆಯೂರು ಎಂಬ ಕ್ಷೇತ್ರವು ಹಿಂದೆ ಎಡೆಯೂರು ಎಂಬ ಹೆಸರು ಇರಲಿಲ್ಲ. ಆಗ ಈ ಏನು ಶಿಂಶಾ ನದಿಯ ದಡದಲ್ಲಿ ಇರುವಂಥ ಚಿತ್ರಮಠ ಗವಿಮಠದಲ್ಲಿ ಬಂದು ನೆಲೆಸಿದರು. ಅಲ್ಲಿ ಶಿವಪೂಜೆಯನ್ನು ಮಾಡಿಕೊಂಡು ನೆಲೆಸಿದರು. ಆಗ ಎಡೆಯೂರಿನ ಎಂಬ ಗ್ರಾಮ ಹೋಗಿ ಕೊಡಗಿಹಳ್ಳಿ ಎಂಬುದಾಗಿ ಹಿಂದೆ ಹೆಸರು ಇತ್ತು, ಇದು ಪುರಾಣದಲ್ಲಿ ಹೇಳುತ್ತದೆ. ಆದ್ದರಿಂದ ಆ ಕೊಡಗಿಹಳ್ಳಿ ಗ್ರಾಮಕ್ಕೆ ಬಂದು ಈ ಶಿಂಶಾ ನದಿಯ ದಡದ ಈ ನಮ್ಮ ಚಿತ್ರಮಠ ಗವಿಮಠದಲ್ಲಿ ನೆಲೆಸಿ ಇದ್ದಿದ್ದನ್ನು ಭಕ್ತರು ಕಂಡು ಎಡೆಯೂರಿನ ಕ್ಷೇತ್ರಕ್ಕೆ ಸಿದ್ದಲಿಂಗೇಶ್ವರರನ್ನು ನಮ್ಮ ಧಾರ್ಮಿಕ ಸಂಪ್ರದಾಯವಾಗಿ ಕರೆದುಕೊಂಡು ಬಂದು ಎಡೆಯೂರಿನಲ್ಲಿ ನೆಲೆಸಿದರು. ಆ ಎಡೆಯೂರು ಎಂಬ ಕ್ಷೇತ್ರವು ಮೂಲ ಹೆಸರು ಕೊಡಗಿಹಳ್ಳಿ. ಈಗ ಎಡೆಯೂರಿನಲ್ಲಿ ನಿರ್ವಿಕಲ್ಪ ಸಮಾಧಿ ಅಂದರೆ ಜೀವಸಹಿತ ಕೈಲಾಸಕ್ಕೆ ಹೋದಂಥ ಸಿದ್ದಲಿಂಗ ಯತೀಶ್ವರರು ಎಡೆಯೂರಿನಲ್ಲಿ ಜೀವಸಹಿತ ನೆಲೆಸಿಕೊಂಡು ಬರುವಂಥ ಭಕ್ತರಿಗೆಲ್ಲ ನೆಲೆಸಿಕೊಂಡು ಇರುವಂಥ ಕ್ಷೇತ್ರದಲ್ಲಿ ಆಶೀರ್ವಾದ ನೀಡಿ ಬರುವಂಥ ಭಕ್ತರಿಗೆ ಅಷ್ಟೈಶ್ವರ್ಯವನ್ನು ನೀಡಿ ಒಂದು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು ಹೆಸರುವಾಸಿಯನ್ನು ಪಡೆದಿರುವಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನೆಲೆಸಿರುವಂಥ ದೇವರೇ ಸಿದ್ದಲಿಂಗೇಶ್ವರ ವೀರಭದ್ರೇಶ್ವರರು. ಈ ಎರಡು ಮೂಲ ದೇವರು ಎಡೆಯೂರು ಕ್ಷೇತ್ರದಲ್ಲಿ ನೆಲೆಸುತ್ತಾರೆ. ಸಿದ್ದಲಿಂಗೇಶ್ವರರು, ಚಿತ್ರಮಠ, ಗವಿಮಠ ಇದು ನೆಲೆಸಿದಂಥ ಸ್ಥಳ. ನಂತರ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. 500 ಹೆಚ್ಚು ಮಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವೈಜಿ ಕೃಷ್ಣಮೂರ್ತಿ, ಯಡಿಯೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯ ವೆಂಕಟೇಶ್, ಮಯೂರ ಹೋಟೆಲ್ನ ಮಾಲೀಕರಾದ ವೆಂಕಟೇಶ್, ವೈಪಿ ಪ್ರಕಾಶ್, ನಾಗರಾಜ್, ವೈ ವಿ ದೇವರಾಜ್, ವೈ ಟಿ ರಮೇಶ್, ಪತ್ರಕರ್ತ ಟಿ ಎನ್ ರವಿಕುಮಾರ್, ಕೃಷ್ಣಕುಮಾರ್, ವೈ ಎಂ ಮಹೇಶ್ ಸೇರಿದಂತೆ ಅನೇಕ ಮಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.